ಸಬ್ಸ್ಕ್ರೈಬ್ ಮಾಡಿ ಕನ್ನಡ ನ್ಯೂಸ್ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ ಪಡೆಯಿರಿ. ಈ ಸಲದ ಬಿಗ್ ಬಾಸ್ ಸೀಸನ್ 5 ಮೋಸ ನಡೀತಿದೆ ಅಂತ ತುಂಬಾ ಜನರು ತಿಳಿದುಕೊಂಡಿದ್ದಾರೆ. ಆದರೆ ಮೋಸ ಏನು ನಡೀತಾ ಇಲ್ಲ, ವೋಟಿಂಗ್ ಪ್ರಕಾರನೇ ಎಲಿಮಿನೇಷನ್ ಮಾಡುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ವೋಟಿಂಗ್ ಏನು ನಡೆಸ್ತಾರೋ ಅದು 60-70% ಸರಿಯಾಗಿರುತ್ತೆ. ಯಾಕಂದ್ರೆ ಅಲ್ಲಿ ಫ್ರೀಯಾಗಿ ಒಂದು ಕ್ಲಿಕ್ ಮಾಡಿದ್ರೆ ಸಾಕು. ಆದರೆ ರಿಯಲ್ ಆಗಿ ವೋಟ್ ಮಾಡಬೇಕಂದ್ರೆ 3 ರೂಪಾಯಿ ಖರ್ಚು ಮಾಡಿ ವೋಟ್ ಮಾಡಬೇಕಾಗುತ್ತೆ. ಸೊ ನಮ್ಮವರೇ ವಿನ್ ಆಗ್ಬೇಕೆನ್ನುವ ಅಭಿಮಾನಿಗಳು ಮಾತ್ರ ದಿನ 3-3 ರೂಪಾಯಿ ಖರ್ಚು ಮಾಡಿ ವೋಟ್ ಮಾಡ್ತಾರೆ. ಉಳಿದವರು ಸುಮ್ಮನೆ ಸೋಷಿಯಲ್ ಮೀಡಿಯಾಗಳಲ್ಲಿ ವೋಟ್ ಮಾಡ್ತಾರೆ, 3 ರೂಪಾಯಿ ಖರ್ಚು ಮಾಡ್ಲಿಕ್ಕೆ ಹೋಗಲ್ಲ. ಸೊ ಇದೇ ಕಾರಣಕ್ಕಾಗಿ ಶಾಕಿಂಗ್ ಎಲಿಮಿನೇಷನ್ ಹಾಗೂ ಶಾಕಿಂಗ್ ವಿನ್ನರ್ ಆಗ್ತಾರೆ. ಇನ್ನು ಅನುಪಮ ಅವರು ಈಗಾಗಲೇ ಅತಿ ಕಡಿಮೆ ವೋಟ್ಗಳನ್ನು ಪಡೆದು ಎಲಿಮಿನೇಟ್ ಆಗಿದ್ದಾರೆ. ಇವರ ಜೊತೆ ಅತಿ ಕಡಿಮೆ ವೋಟ್ಗಳನ್ನು ಪಡೆದು ಎಲಿಮಿನೇಟ್ ಆದವರು ಶ್ರುತಿ ಪ್ರಕಾಶ್. ಹೌದು, ಶ್ರುತಿ ಪ್ರಕಾಶ್ ಈಗಾಗಲೇ ಎಲಿಮಿನೇಟ್ ಆಗಿದ್ದಾರೆ. ಈ ಬಿಗ್ ಬಾಸ್ ಸೀಸನ್ 5 ಸಾಮಾನ್ಯ ಸ್ಪರ್ಧೆಯೇ ವಿನ್ನರ್ ಆಗ್ಬೇಕಂತ ಜನರು ಇಷ್ಟಪಟ್ಟಿದ್ದಾರೆ. ಇನ್ನು ನಿಮ್ ಪ್ರಕಾರ ಈ ಸಲ ಬಿಗ್ ಬಾಸ್ ಸೀಸನ್ 5 ವಿನ್ನರ್ ಯಾರಾಗಬೇಕು, ಅವರಿಗೆ ಎಷ್ಟು ವೋಟ್ ಮಾಡಿದ್ದೀರಾ ಅಂತ ಕಮೆಂಟ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನೀವಿನ್ನು ನಮ್ಮ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ.